ಐ ನೋ ಒನ್ ಥಿಂಗ್, ಆ ಆಕ್ಸಿಡೆಂಟಲ್ಲಿ ನಾನು ಹೋಗಿ ಶಂಕರ್ ಬದುಕಿದ್ದರೆ ಥಿಯೇಟರ್ ಅಂತೂ ಆಗ್ತಾ ಇತ್ತು. ಸೊ ಇಟ್ ಇಸ್ ಅಬೌಟ್ ಟು ಫ್ರೆಂಡ್ಸ್, ಇಟ್ಸ್ ಅಬೌಟ್ ಫ್ರೆಂಡ್ಸ್. ಯು ಆ್ಯಂಡ್ ಮೀ ಹ್ಯಾವ್ ಮೇಡ್ ಅ ಕಮಿಟ್ಮೆಂಟ್ ಟು ಈಚ್ ಅದರ್, ಕಟ್ಟಣ ನಾವು ಥಿಯೇಟರ್ ನಾನು ಹೋದರೆ ಯು ವಿಲ್ ಬಿಲ್ಡ್ ಇಟ್, ಯು ಗೋ ಐ ವಿಲ್ ಬಿಲ್ಡ್ ಇಟ್. ಸೊ ನಾನು ಹೋಗಿದ್ದಿದ್ರೆ ಅವನು ಮಾಡ್ತಾ ಇದ್ದ ಥಿಯೇಟರ್, ಆ ಥಿಯೇಟರ್ ಅಂತೂ ಆಗ್ತಾ ಇತ್ತು. ಸೊ ಇಟ್ಸ್ ಅ ಕಮಿಟ್ಮೆಂಟ್ ಅಷ್ಟೇ. ಆ್ಯಂಡ್ ನಾವು ಥಿಯೇಟರ್ಗೆ ಶಂಕರ್ ನಾಗ್ ಥಿಯೇಟರ್ ಅಂತ ಹೆಸರು ಕೊಟ್ಟಿಲ್ಲ, ಯಾಕಂದರೆ ಶಂಕರ್ ರಿಯಲಿ ಬಿ ವೆರಿ ವರಿಡ್. ಅವನ ಸ್ಟ್ಯಾಚು ಹಾಕ್ಬಿಟ್ಟು ಅದ್ರ ಮೇಲೆ ಶಂಕರ್ ನಾಗ್ ರಂಗ ಮಂದಿರ ಅಂತ ಹೆಸರು ಕೊಟ್ಟುಬಿಟ್ಟಿದ್ದರೆ ಅವನಿಗೆ ತುಂಬ ನೋವಾಗ್ತಾ ಇತ್ತು, ದುಃಖ ಆಗ್ತಾ ಇತ್ತು. ಯಾಕಂದರೆ ವಿ ಡಿಡ್ ನಾಟ್ ಬಿಲೀವ್ ಇನ್ ಸ್ಟ್ಯಾಚು ಆರ್ ನೇಮ್. ರಂಗ ಶಂಕರ ನಿಮಗೆ ಗೊತ್ತು, ರಂಗ ಅಂದರೆ ಒಂದು ಪ್ಲಾಟ್ಫಾರ್ಮ್, ಶಂಕರ ಅಂದರೆ ಗಾಡ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಇವತ್ತಿಂದ ಇನ್ನು ಒಂದು 50 ವರ್ಷ ಬಿಟ್ಟು ಜನರಿಗೆ ಶಂಕರ್ನಾಗ್ ಯಾರು ಅಂತ ಗೊತ್ತಿಲ್ಲದೇನೂ ಇರ್ಬೋದು, ಬಟ್ ಶಂಕರ ಹೆಸರು ಚೇಂಜ್ ಆಗೋದಿಲ್ಲ. ಶಂಕರ ಅವನು ಪರ್ಫಾರ್ಮಿಂಗ್ ಆರ್ಟ್ಸ್ ದೇವರು ಇದ್ದೇ ಇರ್ತಾನೆ. ಆ್ಯಂಡ್ ರಂಗ ಇಸ್ ಅ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ತುಂಬ ಡಿಫ್ರೆಂಟ್ ಹೆಸರು ಆರಿಸ್ಕೊಂಡಿದ್ದೀವಿ ನಾವು ಕಬ್ಬಣ. ನಮಗೆ ಗೊತ್ತು ಥಿಯೇಟರ್ ಇಸ್ ಓನ್ಲಿ ಆಸ್ ಗುಡ್ ಆಸ್ ದ ಪೀಪಲ್ ಹೂ ಆಕ್ಯುಪೈ ಇಟ್. ಒಂದು ಕಟ್ಟಡ, ಅದರಲ್ಲಿ ಏನು ಬೇಕಾದರೂ ನೀವು ಚಟುವಟಿಕೆ ಮಾಡ್ಬೋದು, ಅದರಲ್ಲಿ ನೀವು ಗ್ಯಾಂಬ್ಲಿಂಗ್ ಮಾಡ್ಬೋದು, ಫ್ಯಾಷನ್ ಶೋ ಮಾಡ್ಬೋದು. ಯು ಕ್ಯಾನ್ ಹೌಸ್ ದ ನೆಕ್ಸ್ಟ್ ಗವರ್ಮೆಂಟ್, ಯು ಕ್ಯಾನ್ ಹ್ಯಾವ್ ಅನ್ ಅಂಡರ್ಗ್ರೌಂಡ್ ಮೂವ್ಮೆಂಟ್ ಓವರ್ ದೇರ್. ಯು ಕ್ಯಾನ್ ಏನು ಬೇಕಾದರೂ ಮಾಡ್ಬೋದು. ಅದರಲ್ಲಿ ಆಗೋ ಚಟುವಟಿಕೆ ಅದನ್ನು ಡಿಫೈನ್ ಮಾಡುತ್ತೆ, ಅದರಲ್ಲಿ ಅದನ್ನು ನಡೆಸೋ ಅಂಥ ಜನ. ಇವತ್ತು ಬೆಳಿಗ್ಗೆ ನಾನು ರಂಗಭೂಮಿ ತಂಡಕ್ಕೆ ಹೋಗಿದ್ದೆ, ಅವರ ಆಫೀಸ್ಗೆ. ಅಲ್ಲಿ ಒಂದಿಷ್ಟು ಜನ ಯಂಗ್ಸ್ಟರ್ಸ್ ಇದ್ರು, ಅದೇ ಅವ್ರಿಗೆ ಹೇಳ್ತಾ ಇದ್ದೆ. ಮತ್ತೆ ಅವ್ರಿಗೆ ನನಗೆ ನನ್ನ ಹೊಟ್ಟೆಗೆ ಹುಟ್ಟಿದ ಮಗು, ಶೀಸ್ 38 years old, ಆಯಿತು, ಅವಳು ಅವ್ರ ಜೀವನ ನಡೆಸ್ತಾ ಇದ್ದಾಳೆ, ನಾನೇನು ಮಾಡಬೇಕಾಗಿಲ್ಲ ಅವಳಿಗೋಸ್ಕರ, ಅವಳು ನನ್ನನ್ನು ನೋಡ್ಕೊತಾಳೆ. ಆದರೆ ರಂಗಶಂಕರ ಅಂತ ಒಂದು ಸಂಸ್ಥೆ ಹುಟ್ಟಾಕಿದ ಮೇಲೆ ಅದು ಯಾವಾಗಲೂ ಮಗು ಥರನೇ ಇರುತ್ತೆ. ಅದು ಅದರ ಪಾಡಿಗೆ ಡಿಸಿಷನ್ಸ್ ತಗೊಳಕ್ಕಾಗಲ್ಲ. ಅದರಲ್ಲಿ ನಾವು ಆರಿಸ್ಕೊಂಡು ಕರೆಯುವಂಥ ವ್ಯಕ್ತಿಗಳು, ಅದನ್ನು ನಡ್ಸ್ಕೊಂಡು ಹೋಗುವಂಥ ವ್ಯಕ್ತಿಗಳೇ ಮುಖ್ಯ. ಎಷ್ಟು ಅವರು ಕರೆಕ್ಟ್ ಆಗಿರ್ತಾರ, ನಿಯತ್ತಾಗಿರ್ತಾರ, ಥಿಯೇಟರ್ ನೀಡ್ಸ್ನ ಸ್ಪಂದಿಸ್ಕೊಂಡಿರ್ತಾರ, ಅದು ತುಂಬ ಮುಖ್ಯ. ನಸೀರುದ್ದೀನ್ ಶಾ ಒಬ್ಬರೇ ನನಗನ್ಸುತ್ತೆ ಒಳ್ಳೆ ಆ್ಯಕ್ಟರ್ಸ್ ಬೇಕು. ಈಗ ಕೆಟ್ಟ ಆ್ಯಕ್ಟರ್ ಸಿನಿಮಾಗೆ ಹೋಗಿ ಇನ್ನೂ ಕೆಟ್ಟ ಆ್ಯಕ್ಟಿಂಗ್ ಮಾಡಿ ವಾಪಸ್ ಬಂದು ನಾಟಕ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಮಗೆ ತುಂಬ ತುಂಬ ನೋವಾಗುವಂಥ ಸಂಗತಿ ಅದು. ಅದು ಆಗ್ಬೋದು, ಕೆಟ್ಟ ಆ್ಯಕ್ಟರ್ ವಾಪಸ್ ಬಂದು ಕೆಟ್ಟ ಕೆಲಸ ಮಾಡಿದರೆ ಇರಬರ ಥಿಯೇಟರ್ ಹೊರಟೋಗ್ಬಿಡುತ್ತೆ. ಬಟ್ ಒಳ್ಳೆ ಆ್ಯಕ್ಟರ್ಗಳಲ್ಲಿ ಪೈಕಿ ನಸೀರುದ್ದೀನ್ ಶಾ ನಿಯತ್ತಾಗಿ ಪ್ರತಿ ವರ್ಷ ಒಂದು ಹೊಸ ನಾಟಕ ಮಾಡ್ತಾನೆ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಕೊಡ್ತಾನೆ. ಈಗ ಅವ್ರಿಗೂ 74 ವಯಸ್ಸು. ಬಂತು ರಂಗಶಂಕರ, ಒಂದು ತಿಂಗಳು ಅವ್ನು ಬುಕ್ ಮಾಡ್ಕೊಂಡು ಯಾಕೆ ಮಾಡೋದನ್ನ ಅವ್ನು ಡೇಟ್ ಕೊಟ್ವಿ. ಅವ್ನ ತಂಡ 40 ವರ್ಷದಿಂದ ಅವ್ನ ತಂಡ ನಡೆಸ್ತಾ ಇದ್ದಾನೆ. ಅವನು ಅಷ್ಟು ದೊಡ್ಡ ಸಿನಿಮಾ ಆ್ಯಕ್ಟರ್ ಆಗಿಯೂ ನಾಟಕ ಯಾವತ್ತು ಬಿಟ್ಟಿಲ್ಲ. ಹೊಸ ಜನ್ರೇಷನ್ನು ಬೆಳೆಸ್ಕೊಂಡು ಬಂದಿರುವಂಥ ಒಂದು ಏಕೈಕ ನಟ ಅವನು. ಅನುಪಮ್ ಖೇರ್ ಮಾಡ್ತಾನೆ, ಅವ್ನು ಕೆಟ್ಟದಾಗ ಮಾಡ್ತಾನೆ. ಆ್ಯಕ್ಚುಲಿ ಐ ಥಿಂಕ್ ವಿಲ್ ಬಿ ಬೆಟರ್ ಆಫ್ ಅನುಪಮ್ ಖೇರ್ ಸ್ಟಾಪ್ಸ್ ಆ್ಯಕ್ಟಿಂಗ್, ಈಸ್ ಡೂಯಿಂಗ್ ಇನ್ ಫಾರ್ ಪಾಲಿಟಿಕ್ಸ್. ನನಗೆ ಶಂಕರ್ ಹೋದಾಗ ಮತ್ತೆ ನಾನು ನಾಟಕ ಮಾಡೋಕ್ಕೆ ಧೈರ್ಯ ಇರುತ್ತೋ ಇಲ್ವೋ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು. ಯಾಕಂದರೆ 14ನೇ ವಯಸ್ಸಿಂದ ನಾನು ಸ್ಟೇಜ್ ಹತ್ತಿದ್ದು ಪ್ರತಿಯೊಂದು ಶೋಗೆ ಅವನು ಆ್ಯಕ್ಟಿಂಗ್ ಮಾಡಲಿಲ್ಲ ಅಂದರೂ ಫೋನ್ ಮಾಡಬೇಕು, ಬೆಸ್ಟ್ ಲಕ್ ಹೇಳೋದು ಅಥವಾ ಬ್ಯಾಕ್ ಸ್ಟೇಜಲ್ಲಿ ನಿಂತಿರೋದು, ಆ ಥರ ಅವನ ಪ್ರೆಸೆನ್ಸ್ ಇತ್ತು ನನ್ನ ಲೈಫಲ್ಲಿ. ಇದ್ದಕ್ಕಿದ್ದಂಗೆ ಅದು ಹೋದ ನಂತರ ನನಗನ್ನಿಸ್ತು ಅಯ್ಯೋ ಡೈಲಾಗ್ ಮಾಡ್ಕೊಂಡ್ಬಿಟ್ರೆ ನಾನು ಸ್ಟೇಜ್ ಮೇಲೆ ಏನಾಗುತ್ತೆ. ಬಿಕಾಸ್ ದ ಪರ್ಸನ್ ಇಸ್ ನಾಟ್ ದೇರ್ ಫಿಸಿಕಲಿ, ದಟ್ ಮ್ಯಾನ್ ಇಸ್ ನೋವೇರ್ ಆನ್ ದಿಸ್ ಪ್ಲಾನೆಟ್, ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಬಟ್ ಆ ಒಂದು ಶೋ ಉಳಿಯವಾಗ ನಾನು ಸ್ಟೇಜ್ ಮೇಲೆ ಹತ್ತಿದ ಕೂಡಲೇ ಟಕ್ಕಂತ ಎಲ್ಲ ಡೈಲಾಗ್ಗಳು ಬಂದ್ಬಿಟ್ಟು ಆ ಒಂದು ಕ್ಷಣದಲ್ಲಿ ನನಗೆ ಗೊತ್ತಾಗ್ಬಿಡ್ತು ಇಲ್ಲಿ ಇಟ್ ಇಸ್ ನಾಟ್ ಅಬೌಟ್ ಶಂಕರ್ ನಾಗ್, ಇಟ್ ಇಸ್ ನಾಟ್ ಅಬೌಟ್ ಮೈ ಮದರ್, ಇಟ್ ಇಸ್ ನಾಟ್ ಅಬೌಟ್ ಮೈ ಫಾದರ್,
this is my relationship with myself and my art and my audience and my play. Kshanadalli I found myself actually. That was the day I realized that I don't want to do anything else. That's it. Theatre. So in that foreground that as something before me comes this realization that maybe I was born for this. This is what I have come here for.